ಈ ನಡುವೆ ಪ್ರವಾಹಕ್ಕೆ ತತ್ತರಿಸಿ ಹೋಗಿದ್ದಂತಹ ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಈಗಾಗಲೇ ಮಲಪ್ರಭಾ ನೀರು ಸುನ್ನಾಳ ಅನ್ನುವಂತಹ ಹಳ್ಳಿಗೆ ನುಗ್ಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಜಲಾವೃತಗೊಂಡಿರುವ ಊರಿಂದ ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗ್ತಾ ಇದೆ. ಈ ಹಿಂದೆ ಒಂದು ಸರ್ತಿ ಇವ್ರನ್ನ ಸ್ಥಳಾಂತರ ಮಾಡಿದ್ರು, ಆದರೆ ಪ್ರವಾಹ ಭೀತಿ ಕಡಿಮೆ ಆದ ನಂತರ ಎಲ್ಲರೂ ತಮ್ಮ ತಮ್ಮ ಊರಿಗೆ ಮರಳಿದ್ರು. ಈಗ ಮತ್ತೊಮ್ಮೆ ಪ್ರವಾಹಕ್ಕೆ ತತ್ತರಿಸಿ ಹೋಗಿರುವ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ರಾಮದುರ್ಗ ತಾಲೂಕಿನಲ್ಲಿ ಮಲಪ್ರಭಾ ನೀರು ಸುನ್ನಾಳ ಅನ್ನುವಂತಹ ಹಳ್ಳಿಗೆ ನುಗ್ಗಿದೆ. ಆ ದೃಶ್ಯವನ್ನು ಕೂಡ ನಾವು ನಿಮಗೆ ಈಗಾಗಲೇ ತೋರಿಸ್ತಾ ಇದ್ದೀವಿ. ಎರಡನೇ ಬಾರಿ ಈ ಪ್ರಮಾಣದ ನೀರು ಸುನ್ನಾಳ ಹಳ್ಳಿಗೆ ನುಗ್ಗಿರ್ತಕ್ಕಂಥದ್ದು. ಜಲಾವೃತಗೊಂಡಿರತಕ್ಕಂಥ ಊರಿಂದ ಈಗ ಜನರನ್ನು ಸ್ಥಳಾಂತರ ಮಾಡಿ ಸುರಕ್ಷಿತ ಪ್ರದೇಶಗಳಿಗೆ ಕಳಿಸಲಾಗ್ತಾ ಇದೆ.